ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕಾಣ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ತರ್ಟೀನ್ತ್ ಏಪ್ರಿಲ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿಗಳರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ಹೂ ಹ್ಯಾಸ್ ಬಿನ್ ಇಲೆಕ್ಟೆಡ್ ಆಸ್ ಅ ಟ್ವೆಂಟಿ ಥರ್ಡ್ ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್ ಪಾಕಿಸ್ತಾನದ ಇಪ್ಪತ್ತ್ ಮೂರನೇ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸಹಬಾಜ್ ಸರೀಫ್ ಪಾಕಿಸ್ತಾನ್ ಮುಸ್ಲಿಂ ಲೀಗ್ನ ನಾಯಕ ಶೆಬಾಜ್ ಷರೀಫ್ ಅವರು ಪಾಕಿಸ್ತಾನದ ಹೊಸ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸೊ ಪ್ರತಿಸ್ಪರ್ಧಿ ಅಭ್ಯರ್ಥಿ ಶಾ ಮಹಮೂದ್ ತಮ್ಮ ಪಕ್ಷವು ಮತದಾನವನ್ನು ಬಹಿಷ್ಕರಿಸುವುದಾಗಿ ಘೋಷಿಸಿದ ನಂತರ ಶೆಬಾಜ್ ಷರೀಫ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಸೊ ಮೂರು ಬಾರಿ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರ ಕಿರಿಯ ಸಹೋದರ ಶಹಬಾಜ್ ಷರೀಫ್ ಅವರು ಪಾಕಿಸ್ತಾನ ದೇಶದ ಇಪ್ಪತ್ತ್ ಮೂರನೇ ಪ್ರಧಾನಿಯಾಗಿ ಆಯ್ಕೆಯಾದರು ಸೊ ಪಾಕಿಸ್ತಾನ ಬಗ್ಗೆ ನೋಡೋದಾದ್ರೆ ಗೈಸ್ ಕ್ಯಾಪಿಟಲ್ ಇಸ್ಲಾಮಾಬಾದ್ ಕರೆನ್ಸಿ ಪಾಕಿಸ್ತಾನಿ ರೂಪಿ ಆ್ಯಂಡ್ ಪ್ರೆಸಿಡೆಂಟ್ ಆರೀಫ್ ಅಲ್ವಿ ಮಾಧವ್ಪುರ್ ಮೇಳ ಇಸ್ ದ ಕಲ್ಚರಲ್ ಫೇರ್ ಸೆಲೆಬ್ರೇಟೆಡ್ ಇನ್ ವಿತ್ ಸ್ಟೇಟ್ ಮಾಧವ್ಪುರ್ ಮೇಳ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಗುಜರಾತ್ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಗುಜರಾತ್ನ ಮಾಧವ್ಪುರದ ಕರಾವಳಿ ಗ್ರಾಮದಲ್ಲಿ ಐದು ದಿನಗಳ ಸಾಂಸ್ಕೃತಿಕ ಮಾಧವ್ಪುರ್ ಮೇಳವನ್ನು ಉದ್ಘಾಟಿಸಿದರು ಸೊ ಈ ಜಾತ್ರೆಯು ಹಿಂದೂ ದೇವತೆಯಾದ ಶ್ರೀಕೃಷ್ಣ ವಿವಾಹವನ್ನು ರುಕ್ಮಿಣಿಯೊಂದಿಗೆ ಆಚರಿಸುತ್ತದೆ ಸೊ ಎರಡ್ ಸಾವಿರದ ಹದಿನೆಂಟರಿಂದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದೊಂದಿಗೆ ಗುಜರಾತ್ ಸರ್ಕಾರವು ಈ ಜಾತ್ರೆಯ ಸಮಯದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ಪ್ರಾರಂಭಿಸಿತು ಸೊ ಮಾಧವ್ಪುರ್ ಮೇಳವನ್ನು ಗುಜರಾತ್ನಲ್ಲಿ ಆಚರಿಸಲಾಗುತ್ತದೆ ಗುಜರಾತ್ ಬಗ್ಗೆ ನೋಡೋದು ಗೈಸ್ ಗುಜರಾತ್ ಮುಖ್ಯಮಂತ್ರಿ ಭಾಯ್ ಪಟೇಲ್ ಅಂಡ್ ಗವರ್ನರ್ ಆಚಾರ್ಯ ದೇವ್ ವ್ರತ್ ಹೂ ಹಸ್ ಬಿನ್ ಕನ್ಫರ್ಡ್ ವಿ್ ಪ್ರೆಸ್ಟೀಜಿಯಸ್ ಟೂ ಥೌಸಂಡ್ ಟ್ವೆಂಟಿ ಟೂ ಹೆನ್ರಿ ಪ್ರೈಸ್ ಫಾರ್ ಶಾರ್ಟ್ ಸ್ಟೋರೀಸ್ ಸಣ್ಣ ಕತೆಗಳಿಗಾಗಿ ಪ್ರತಿಷ್ಠಿತ ಎರಡ್ ಸಾವಿರದ ಇಪ್ಪತ್ತೆರಡರ ಹೆನ್ರಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಅಮರ್ ಮಿತ್ರಾ ಬೆಂಗಾಲಿ ರೈಟರ್ ಬಂಗಾಳಿ ಲೇಖಕ ಅಮರ್ ಮಿತ್ರಾ ಅವರಿಗೆ ಸಣ್ಣ ಕಥೆಗಳಿಗಾಗಿ ಪ್ರತಿಷ್ಠಿತ ಎರಡ್ ಇಪ್ಪತ್ತೆರಡರ ಹೆನ್ರಿ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ನಲವತ್ತೈದು ವರ್ಷಗಳ ಹಿಂದೆ ಗಾನ್ ಬೋರೋಯ್ ಎಂಬ ಶೀರ್ಷಿಕೆಯೊಂದಿಗೆ ಒರಿಜಿನಲಿ ಬಂಗಾಳಿ ಭಾಷೆಯಲ್ಲಿ ಬರೆದ ದಿ ಓಲ್ಡ್ ಮ್ಯಾನ್ ಆಫ್ ಕುಸುಂಪುರ್ ಎಂಬ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಆ್ಯಂಡ್ ಈ ಕಥೆಯನ್ನು ಹಿರಿಯ ಪತ್ರಕರ್ತ ಅನೀಶ್ ಗುಪ್ತಾ ಅವರು ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ ಸೊ ನೆಕ್ಸ್ಟ್ ಕೈಸ್ ಹೆನ್ರಿ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಇದು ಅಮೆರಿಕನ್ ಅಥವಾ ಕೆನಡಿಯನ್ ನಿಯತ್ಕಾಲದಲ್ಲಿ ಪ್ರಕಟವಾದ ಅಸಾಧಾರಣ ಅರ್ಹತೆಯ ಸಣ್ಣ ಕಥೆಗಳಿಗೆ ನೀಡಲಾಗುವ ವಾರ್ಷಿಕ ಪ್ರಶಸ್ತಿಯಾಗಿದೆ ಸೊ ಅಮರ್ ವಿತ್ರಾ ಈಸ್ ಅ ವಿನ್ನರ್ ಆಫ್ ಟೂ ಥೌಸಂಡ್ ಟ್ವೆಂಟಿ ಟು ಹೆನ್ರಿ ಪ್ರೈಸ್ ಹೂ ಹಾಸ್ ಬಿನ್ ಅಪಾಯಿಂಟೆಡ್ ಆಸ್ ನ್ಯೂ ಚೇರ್ಮನ್ ಆಫ್ ಯುಪಿಎಸ್ಸಿ ಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮನೋಜ್ ಸೋನಿ ಶಿಕ್ಷಣ ತಜ್ಞ ಮತ್ತು ಮಾಜಿ ಉಪಕುಲಪತಿ ಡಾಕ್ಟರ್ ಮನೋಜ್ ಸೋನಿಯವರನ್ನು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷನಾಗಿ ನೇಮಿಸಲಾಗಿದೆ ಸೊ ಅವರು ಈ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಮತ್ತು ಬರೋಡಾದ ಎಂಎಸ್ ಯು ಎಂಬ ಎರಡು ವಿಶ್ವವಿದ್ಯಾಲಯಗಳ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು ಅಂಡ್ ಯುಪಿಎಸ್ಸಿ ಪ್ರಸ್ತುತ ಒಬ್ಬ ಅಧ್ಯಕ್ಷರು ಸೇರಿದಂತೆ ಆರು ಸದಸ್ಯರನ್ನು ಹೊಂದಿದೆ ಸೊ ಡಾಕ್ಟರ್ ಮನೋಜ್ ಸೋನಿ ಈಸ್ ಅನ್ಯೂ ಚೇರ್ಪರ್ಸನ್ ಆಫ್ ಯುಪಿಎಸ್ಸಿ ಸೊ ಯು ಪಿ ಎಸ್ ಸಿ ಬಗ್ಗೆ ನೋಡೋದ್ ಫುಲ್ ಫಾರ್ಮ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಥಾಪನೆ ಫಸ್ಟ್ ಅಕ್ಟೋಬರ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ನಲ್ಲಿ ಆಗಿದೆ ಮಿನಿಸ್ಟ್ರಿ ರಿಸ್ಪಾನ್ಸಿಬಲ್ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಇವೆಂಟ್ಸ್ ಅಂಡ್ ಪೆನ್ಷನ್ಸ್ ಯುಪಿಎಸ್ಸಿ ಫಸ್ಟ್ ಚೇರ್ಮನ್ ಸರ್ ರಾಸ್ ಬಾರ್ಕರ್ ಫಸ್ಟ್ ವುಮನ್ ಚೇರ್ಮನ್ ರೋಸ್ ಮಿಲಾನ್ ಬ್ಯಾಥ್ಯೂ ಸೊ ಯು ಪಿ ಎಸ್ ಸಿ ರಿಲೇಟೆಡ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಫಸ್ಟ್ Article 316 The Chairman and other members of UPSC shall be appointed by President next Article 317 Chairman or any member of UPSC shall be removed from their office only by the order of President next Article 318 The President is empowered to determine number of members of commission and their conditions of service next Article 320 It shall be the duty of UPSC to conduct examinations for appointment to the services of the Union next Article 322

ಸೊ ಈ ದಿನ ಪಾರ್ಕಿನ್ಸನ್ಸ್ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಆಚರಿಸಲಾಗುತ್ತದೆ ಸೊ ಎರಡು ಸಾವಿರದ ಇಪ್ಪತ್ತೆರಡರ ವರ್ಲ್ಡ್ ಪಾರ್ಕಿನ್ಸನ್ಸ್ ಡೇದು ಥೀಮ್ ಇಂಟಿಗ್ರೇಟೆಡ್ ಹೆಲ್ತ್ ಕೇರ್ ಅಂಡ್ ನೆಕ್ಸ್ಟ್ ಏಪ್ರಿಲ್ ತಿಂಗಳನ್ನು ಪಾರ್ಕಿನ್ಸನ್ಸ್ ಜಾಗೃತಿ ತಿಂಗಳು ಎಂದು ಆಚರಿಸಲಾಗುತ್ತದೆ ಸೊ ಪಾರ್ಕಿನ್ಸನ್ಸ್ ಕಾಯಿಲೆಯ ಲಕ್ಷಣಗಳನ್ನು ಹೊಂದಿರುವ ಆರು ವ್ಯಕ್ತಿಗಳನ್ನು ವ್ಯವಸ್ಥಿತವಾಗಿ ವಿವರಿಸಿದ ಮೊದಲ ವ್ಯಕ್ತಿ ಲಂಡನ್ನ ಡಾಕ್ಟರ್ ಜೇಮ್ಸ್ ಪಾರ್ಕಿನ್ಸನ್ ಅವರ ಜನ್ಮದಿನವನ್ನು ಈ ದಿನ ಸೂಚಿಸುತ್ತದೆ ಸೊ ಪ್ರತಿ ವರ್ಷ ಏಪ್ರಿಲ್ ಹನ್ನೊಂದರಂದು ವಿಶ್ವ ಪಾರ್ಕಿನ್ಸನ್ಸ್ ದಿನವನ್ನು ಆಚರಿಸುತ್ತಾರೆ ದ ನ್ಯಾಷನಲ್ ಸೇಫ್ ಮದರ್ ಡೇ ಈಸ್ ಅಬ್ಸರ್ವ್ಡ್ ಇನ್ ಇಂಡಿಯಾ ಆನ್ ದ ಬರ್ತ್ ಅನಿವರ್ಸರಿ ಆಫ್ ವಿಶ್ ಲೀಡರ್ ಭಾರತದಲ್ಲಿ ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನವನ್ನು ಯಾರ ಜನ್ಮದಿನದಂದು ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕಸ್ತೂರ್ಬಾ ಗಾಂಧಿ ಭಾರತದಲ್ಲಿ ಗರ್ಭ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಅರೈಕೆಯ ಸಮರ್ಪಕ ಪ್ರವೇಶದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ ಹನ್ನೊಂದರಂದು ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನವನ್ನು ಆಚರಿಸಲಾಗುತ್ತದೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರ ಥೀಮ್ ರಿಮೇನ್ ಅಟ್ ಹೋಮ್ ಅಮಿಟ್ ಕೊರೋನಾ ವೈರಸ್ ಪ್ರೊಟೆಕ್ಟ್ ಮದರ್ ಆ್ಯಂಡ್ ಇನ್ಫ್ಯಾಂಟ್ ಸೇಫ್ ಫ್ರಮ್ ಕೊರೋನಾ ವೈರಸ್ ಸೊ ಈ ದಿನವು ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅವರ ಪತ್ನಿ ಕಸ್ತೂರ್ಬಾ ಗಾಂಧಿ ಅವರ ಜನ್ಮ ದಿನವನ್ನು ಸೂಚಿಸುತ್ತದೆ ಸೊ ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನವನ್ನು ಅಫಿಶಿಯಲಿ ಘೋಷಿಸಿದ ವಿಶ್ವದ ಮೊದಲ ದೇಶ ಭಾರತವಾಗಿದೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರ ವರ್ಷವೂ ಈ ದಿನದ ಹನ್ನೊಂದನೇ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಆ್ಯಂಡ್ ಈ ದಿನವನ್ನು ಮೊದಲ ಬಾರಿಗೆ ಎರಡು ಸಾವಿರದ ಮೂರರಲ್ಲಿ ಆಚರಿಸಲಾಯಿತು ಪ್ರತಿ ವರ್ಷ ಏಪ್ರಿಲ್ ಹನ್ನೊಂದರಂದು ನ್ಯಾಷನಲ್ ಸೇಫ್ ಮದರ್ ಡೇ ಅನ್ನು ಆಚರಿಸುತ್ತಾರೆ ವಿಚ್ ಸ್ಟೇಟ್ ಆಸ್ ಲಾಂಚ್ ಒನ್ ಜೀರೋ ಸಿಕ್ಸ್ ಫೋರ್ ಆಂಟಿ ಕರಪ್ಷನ್ ಮೊಬೈಲ್ ಆ್ಯಪ್ ಯಾವ ರಾಜ್ಯವು ಒನ್ ಜೀರೋ ಸಿಕ್ಸ್ ಫೋರ್ ಆಂಟಿ ಕರಪ್ಷನ್ ಮೊಬೈಲ್ ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಉತ್ತರಾಖಂಡ್ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಏಪ್ರಿಲ್ ಎಂಟರಂದು ಒನ್ ಜೀರೋ ಸಿಕ್ಸ್ ಫೋರ್ ಆ್ಯಂಟಿ ಕರಪ್ಷನ್ ಮೊಬೈಲ್ ಆ್ಯಪನ್ನು ಅನ್ನು ಬಿಡುಗಡೆ ಮಾಡಿದರು ಸೊ ಈ ಅಪ್ಲಿಕೇಶನ್ ಅನ್ನು ರಾಜ್ಯ ವಿಜಿಲೆನ್ಸ್ ಇಲಾಖೆ ಅಭಿವೃದ್ಧಿಪಡಿಸಿದೆ ಸೊ ಈ ಅಪ್ಲಿಕೇಶನ್ ಜನರಿಗೆ ಸಂಬಂಧಿತ ದೂರುಗಳನ್ನು ನೇರವಾಗಿ ಅಧಿಕಾರಿಗಳಿಗೆ ಅಪ್ಲಿಕೇಶನ್ ಮೂಲಕ ಅಥವಾ ಫೋನ್ ಮೂಲಕ ಸಲ್ಲಿಸಲು ಸಹಾಯ ಮಾಡುತ್ತದೆ ಸೊ ಉತ್ತರಾಖಂಡ ರಾಜ್ಯದಲ್ಲಿ ಕರಪ್ಷನನ್ನು ಎಲಿಮಿನೇಟ್ ಮಾಡಲು ಈ ಅಪ್ಲಿಕೇಶನನ್ನು ಪ್ರಾರಂಭಿಸಲಾಗಿದೆ ಸೊ ಉತ್ತರಾಖಂಡ್ ಬಗ್ಗೆ ನೋಡೋದಾದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಆ್ಯಂಡ್ ಉತ್ತರಾಖಂಡ್ ಗವರ್ನರ್ ಗುರ್ಮೀತ್ ಸಿಂಗ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಇಸ್ ಸೆಲೆಬ್ರೇಟೆಡ್ ಆನ್ which ಡೇ ಮಾನವ ಬಾಹ್ಯಾಕಾಶ ಹಾರಾಟದ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನ ಆಚರಿಸಲಾಯಿತು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟ್ವೆಲ್ತ್ ಏಪ್ರಿಲ್ ಏಪ್ರಿಲ್ ಟ್ವೆಲ್ ನೈನ್ಟೀನ್ ಸಿಕ್ಸ್ಟಿ ಒನ್ ರಂದು ಯುರಿ ಗಾಗ್ರಿನ್ ಅವರ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟದ ವಾರ್ಷಿಕೋತ್ಸವವನ್ನು ಗುರುತಿಸಲು ವಾರ್ಷಿಕವಾಗಿ ಏಪ್ರಿಲ್ ಹನ್ನೆರಡರಂದು ಮಾನವ ಬಾಹ್ಯಾಕಾಶ ಹಾರಾಟದ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ ಸೊ ಸೋವಿಯತ್ ಒಕ್ಕೂಟದಲ್ಲಿ ಈ ದಿನವನ್ನು ಅಂತಾರಾಷ್ಟ್ರೀಯ ವಿಮಾನಯಾನ ಮತ್ತು ಕಾಸ್ಮೊನಾಟಿಕ್ಸ್ ದಿನವೆಂದು ಆಚರಿಸಲಾಗುತ್ತದೆ ಸೊ ಹಾರಾಟದ ಐವತ್ತನೇ ವಾರ್ಷಿಕೋತ್ಸವದ ಕೆಲವು ದಿನಗಳ ಮೊದಲು ಏಪ್ರಿಲ್ ಸೆವೆನ್ ಟೂ ತೌಸಂಡ್ ಲೆವೆನ್ ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅರವತ್ತೈದನೇ ಅಧಿವೇಶನದಲ್ಲಿ ಈ ದಿನವನ್ನು ಘೋಷಿಸಿತು ಸೊ ಪ್ರತಿ ವರ್ಷ ಏಪ್ರಿಲ್ ಹನ್ನೆರಡರಂದು ಮಾನವ ಬಾಹ್ಯಾಕಾಶ ಹಾರಾಟದ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸುತ್ತಾರೆ ವಿಚ್ ಸ್ಟೇಟಾಸ್ಟ್ ಆಫ್ ದ ನೀತಿ ಆಯೋಗ್ಸ್ ಸ್ಟೇಟ್ ಎನರ್ಜಿ ಅಂಡ್ ಕ್ಲೈಮೇಟ್ ಇಂಡೆಕ್ಸ್ ರೌಂಡ್ ಒನ್ ಅಮಾಂಗ್ ಲಾರ್ಜರ್ಟ್ ಸ್ಟೇಟ್ಸ್ ಕ್ಯಾಟಗರಿ ನೀತಿ ಆಯೋಗನ ರಾಜ್ಯ ಶಕ್ತಿ ಮತ್ತು ಹವಾಮಾನ ಸೂಚ್ಯಾಂಕ ರೌಂಡ್ ಒನ್ ರಲ್ಲಿ ದೊಡ್ಡ ರಾಜ್ಯಗಳ ವಿಭಾಗದಲ್ಲಿ ಯಾವ ರಾಜ್ಯವೂ ಅಗ್ರಸ್ಥಾನದಲ್ಲಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಗುಜರಾತ್ ನೀತಿ ಆಯೋಗವು ಏಪ್ರಿಲ್ ಹನ್ನೊಂದರಂದು ರಾಜ್ಯ ಇಂಧನ ಮತ್ತು ಹವಾಮಾನ ಸೂಚ್ಯಾಂಕ ರೌಂಡ್ ಒನ್ ಅನ್ನು ಬಿಡುಗಡೆ ಮಾಡಿದೆ ಎಸ್ಸಿಸಿಯಾದ ಫುಲ್ಫಾಮ್ ಗೈಸ್ ಸ್ಟೇಟ್ ಎನರ್ಜಿ ಅಂಡ್ ಕ್ಲೈಮೇಟ್ ಇಂಡೆಕ್ಸ್ ಸೊ ಎಸ್ ಸಿ ಸಿ ಐ ರೌಂಡ್ ಒನ್ ರಾಜ್ಯಗಳ ಕಾರ್ಯಕ್ಷಮತೆಯನ್ನು ಆರು ನಿಯತಾಂಕಗಳಲ್ಲಿ ಶ್ರೇಣೀಕರಿಸುತ್ತದೆ ಸೊ ಈ ಸೂಚ್ಯಾಂಕದಲ್ಲಿ ಟಾಪ್ ಸ್ಟೇಟ್ಸ್ ನೋಡೋದಾದರೆ ಫಸ್ಟ್ ಲಾರ್ಜಸ್ಟ್ ಸ್ಟೇಟ್ಸ್ ಕ್ಯಾಟಗರಿ ಸೊ ಲಾರ್ಜಸ್ಟ್ ಸ್ಟೇಟ್ನಲ್ಲಿ ಫಸ್ಟ್ ಗುಜರಾತ್ ಸೆಕೆಂಡ್ ಕೇರಳ ಥರ್ಡ್ ಪಂಜಾಬ್ ನೆಕ್ಸ್ಟ್ ಸ್ಮಾಲರ್ ಸ್ಟೇಟ್ಸ್ ಕ್ಯಾಟಗರಿನಲ್ಲಿ ಫಸ್ಟ್ ಗೋವಾ ಸೆಕೆಂಡ್ ತ್ರಿಪುರ ಆ್ಯಂಡ್ ಥರ್ಡ್ ಮಣಿಪುರ್ ಆ್ಯಂಡ್ ಲಾಸ್ಟ್ ಯು ಟಿ ಕ್ಯಾಟಗರಿನಲ್ಲಿ ಫಸ್ಟ್ ಚಂಡೀಗಢ್ ಸೆಕೆಂಡ್ ಡೆಲ್ಲಿ ಥರ್ಡ್ ದಮನ್ ಅಂಡ್ ದಿವ್ ದಾದ್ರಾ ಆ್ಯಂಡ್ ನಾಗರ್ ಹಾವೇಲಿ ಇಂಪಾರ್ಟೆನ್ಸ್ ಅಂತ ಇದು ಸೊ ನೀತಿ ಆಯೋಗ ಬಗ್ಗೆ ನೋಡೋದೈಸ್ ನೀತಿ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನೀತಿ ಆಯೋಗ ದು ಚೇರ್ಪರ್ಸನ್ ಪ್ರೈಮ್ ಮಿನಿಸ್ಟರ್ ಮೋದಿ ಅಂಡ್ ಸಿಇಒ ಅಮಿತಾಬ್ ಕಾಂತ್ ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ ಫೋರ್ತ್ ಇಂಡಿಯಾ ಯು ಎಸ್ ಟು ಪ್ಲಸ್ ಟೂ ಮಿನಿಸ್ಟ್ರಿಯಲ್ ಡಯಲಾಗ್ ನಾಲ್ಕನೇ ಭಾರತ ಯು ಎಸ್ ಟು ಪ್ಲಸ್ ಟೂ ಮಂತ್ರಿ ಸಂವಾದವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವಾಷಿಂಗ್ಟನ್ ನಾಲ್ಕನೇ ಭಾರತ ಯು ಎಸ್ ಟು ಪ್ಲಸ್ ಟೂ ಮಿನಿಸ್ಟ್ರಿಯಲ್ ಡೈಲಾಗ್ ಅನ್ನು ಯುಎಸ್ಎನ ವಾಷಿಂಗ್ಟನ್ನಲ್ಲಿ ಆಯೋಜಿಸಲಾಗಿದೆ ವಿಚ್ ಪ್ಲೇಯರ್ ಆಸ್ ಬಾರ್ನ್ ಎಫ್ ಅನ್ ಟೂ ಟ್ವೆಂಟಿ ಟೂ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಯಾವ ಪ್ಲೇಯರ್ ಎಫ್ಅನ್ ಎರಡು ಸಾವಿರದ ಇಪ್ಪತ್ತೆರಡರ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಚಾರ್ಲ್ಸ್ ಲೆಕ್ಲರ್ಕ್ ಚಾರ್ಲ್ಸ್ ಲೆಕ್ಲರ್ಕ್ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಆಸ್ಟ್ರೇಲಿಯನ್ ಎಫ್ ಒನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದಿದ್ದಾರೆ ಸ್ನೇಹಿತರೆ ಎರಡ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ ಫಸ್ಟ್ ಕ್ವೇಶನ್ ಇರೋದು ವಾಟ್ ಇಸ್ ಅಥೀಮ್ ಆಫ್ ವರ್ಲ್ಡ್ ಹೋಮಿಯೋಪತಿ ಡೇ ಇದಕ್ಕೆ ಉತ್ತರ ಸ್ನೇಹಿತರೆ ಪೀಪಲ್ಸ್ ಚಾಯ್ಸ್ ಫಾರ್ ವೆಲ್ನೆಸ್ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಕೇಂದ್ರ ಬಜೆಟ್ ಪ್ರಕಾರ ಎಷ್ಟು ಡಿಜಿಟಲ್ ಬ್ಯಾಂಕ್ ಘಟಕಗಳನ್ನು ಸ್ಥಾಪಿಸಲಾಗುವುದು ಉತ್ತರ ಸ್ನೇಹಿತರೆ ಸೆವೆಂಟಿ ಫೈವ್ ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ಮಾಧವಪುರ್ ಮೇಳ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಯು ಪಿ ಸಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಅಲ್ಲಿ ನಾನು ನೀವು ಡೌನ್ಲೋಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ